ಸಿಂದಗಿ ಬೈ ಎಲೆಕ್ಷನ್ ದಿನ ದಿನ ಕಾವೇರ್ತಿದೆ. ಸೊ ಇವತ್ತು ಅಂತಿಮ ಪ್ರಚಾರದ ದಿನ. ಬಿಜೆಪಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ, ಯಾಕಂತಂದ್ರೆ 2008 ಮತ್ತು 2013ರಲ್ಲಿ ಕ್ಷೇತ್ರ ಬಿಜೆಪಿ ಶಾಸಕರಾದಂತ ಆಗಿ ರಮೇಶ್ ಭೂಸ್ನೂರ್ ಅವರು ಆಯ್ಕೆಯಾಗಿದ್ರು. ಬಟ್ 2018ರ ಸಂದರ್ಭದಲ್ಲಿ ಅವರು ಜೆಡಿಎಸ್ನ ಮನಗುಳಿಯವರ ವಿರುದ್ಧ ಸೋತರು. ಇದೀಗ ಮತ್ತೆ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಬಿಜೆಪಿ ನಾಯಕರು ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಶತ ಪ್ರಯತ್ನವನ್ನು, ಯಾಕೆಂದರೆ ಈ ಒಂದು ಕ್ಷೇತ್ರವನ್ನು ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ. ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಬಿಜೆಪಿ ಹಿರಿಯರು ಇದ್ದಾರೆ. ಶ್ರೀಕಾಂತ್ ಕುಲಕರ್ಣಿ ಸರ್, ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚುನಾವಣೆ ಹೇಗಿದೆ? ಭಾಳ ಚೆನ್ನಾಗಿದೆ, ನಮ್ಮ ಪರವಾಗಿದೆ ವಾತಾವರಣ. ನಮ್ಮೆಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಸಂಘಟನೆ ಮಾಡಿಕೊಂಡು ಜನಸಂಪರ್ಕ ಮಾಡಿ ನಮ್ಮೆಲ್ಲ ನಾಯಕರು ಹಳ್ಳಿಗಳಿಗೆ ಹೋಗಿ ಜನರನ್ನು ಉದ್ದೇಶಿಸಿ ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ ಅದಕ್ಕೆ ಬೆಂಬಲ ಕೊಡಬೇಕು, ಜೊತೆಗೆ ನರೇಂದ್ರ ಮೋದಿಯವರು ಮಾಡಿದಂಥ ಸಾಧನೆ ಜನರಿಗೆ ಮನಮುಟ್ಟುವಂಗೆ ತಿಳಿಸಿದ್ರ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ, ಭರವಸೆ ಇದೆ. ಒಂದು ವಿಶೇಷ ಅಂತಂದರೆ 2008 ಮತ್ತು 2013ರಲ್ಲಿ ಇವರು ಶಾಸಕರಾಗಿದ್ದರು. 2013ರಲ್ಲಿ KJP, BJP, BSR, ಕಾಂಗ್ರೆಸ್ ಮೂರು ಓಳಾದರೂ ಸಹ ಇವರು BJPಯಿಂದ ಆಯ್ಕೆ ಆಗಿದ್ದರು. ಸೊ ಅದೇನು ಒಡ್ತಾ ಬಿದ್ದಿರಲಿಲ್ಲ, ಯಾಕೆಂದರೆ ರಮೇಶ್ ಭೂಸ್ನೂರ್ ವಿನ್ ಆಗಿದ್ದರು. ಬಟ್ 2018ರಲ್ಲಿ ರಮೇಶ್ ಭೂಸ್ನೂರ್ ಸೋಲಿ ಕಾರಣ ಏನು ಅಂತ ಹೇಳ್ತೀರಿ? ಕಾರಣ ಸ್ಥಳೀಯವಾಗಿ ಜಾತಿ ಇತ್ಯಾದಿಗಳು ಲೆಕ್ಕ ಬರ್ತದೆ. ಸಾಕಷ್ಟು ಇವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಒಂದು ರೆಕಾರ್ಡ್ ಇದೆ ಅವ್ರದ್ದು. 2 ಬಾರಿ ಗೆದ್ದಾಗ 2008ರಲ್ಲಿ ನಾನು ಕೂಡ ವಿಧಾನಸಭೆ ಸದಸ್ಯ ಇದ್ದೆ. ಇವರು ನೀರಾವರಿ ಬಗ್ಗೆ ಮತ್ತೊಂದು ಸ್ಥಳೀಯ ಸಮಸ್ಯೆ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಈಗ ಅವರು 2 ಸಾರಿ ಸಚಿವರಾಗಿದ್ದರು, 1994ರಲ್ಲಿ ಮತ್ತು ಈಗ ಮೊನ್ನೆ. ಸೊ ಈ ಅವರು ಅದನ್ನು ಫೇಸ್ ಮಾಡಲಿಕ್ಕೆ, ಲೈಕ್ ಅವ್ರ ಮಗ ಈಗ ಅಶೋಕ್ ಮನಗುಳಿ ಕಾಂಗ್ರೆಸ್ ಕ್ಯಾಂಡಿಡೇಟು. ಸೊ ಈ ಸಂದರ್ಭದಲ್ಲಿ BJPಗೆ ಅಭ್ಯರ್ಥಿಗಳನ್ನ ಫೇಸ್ ಮಾಡಲಿಕ್ಕಿರ್ತಕ್ಕಂಥ, ವಿರೋಧಿಗಳನ್ನ ಫೇಸ್ ಮಾಡಲಿಕ್ಕಿರ್ತಕ್ಕಂಥ ಸವಾಲುಗಳೇನು ಅಂತ ಅನಿಸುತ್ತೆ ತಮಗೆ? ಒಂದು ಮನಗುಳಿಯವರು ಜನತಾ ಪಕ್ಷದಿಂದ ಗೆದ್ದು ಬಂದಿದ್ದರು, JDSನಿಂದ ಗೆದ್ದು ಬಂದಿದ್ದರು. ಅವ್ರ ಮಗ ಅವ್ರು ತೀರು ಹೋದ್ಮೇಲೆ ಅವ್ರ ಮಗ JDS ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದರಿಂದ ಜನ ಆಕ್ರೋಶಗೊಂಡಾರ. ಒಂದು ಪಕ್ಷಕ್ಕೆ ಅಂಟುಕೊಂಡಿದ್ದರೆ, ಒಂದು ತತ್ವ ಸಿದ್ಧಾಂತಕ್ಕೆ ಅಂಟುಕೊಂಡಿದ್ದರೆ ಬಹುಶಃ ಅದಕ್ಕೆ ಜನಮನ್ನಣೆ ಸಿಗ್ತದೆ. ಇವರು ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಿದ್ದರಿಂದ ಸಹಾನುಭೂತಿ ಮತ್ತೊಂದು ಅನುಕಂಪ ಯಾವುದೂ ಬರಲಿಕ್ಕಿಲ್ಲ ಅಂತ ನನ್ನ ಲೆಕ್ಕ. ಎಸ್, ಯಾಕೆಂದರೆ ಅನುಕಂಪ ಇತ್ತೀಚೆಗೆ ವರ್ಕ್ ಆಗ್ತಿಲ್ಲ, ಅದು ನಿಮಗೆ ಶಿರಾ ಬೈ ಎಲೆಕ್ಷನ್ ಕೂಡ ಪ್ರೂವ್ ಆಯಿತು, ಬಸವ ಕಲ್ಯಾಣದಲ್ಲಿ ಪ್ರೂವ್ ಆಯಿತು, ಅನುಕಂಪ ನಡೆಯೋದಿಲ್ಲ, ಕೆಲಸ ಕೆಲಸ ಮಾಡಿದರೆ ಕೈ ಹಿಡಿಯುತ್ತೆ ಅನ್ನೋದು ಒಂದು ವಿಚಾರ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಡೀಸೆಲ್ ಮತ್ತು ಪೆಟ್ರೋಲ್ 100 ರೂಪಾಯಿ ಗಡಿ ದಾಟಿರೋದು BJP ಪಕ್ಷಕ್ಕೇನಾರ ಸಿಂದಗಿಯಲ್ಲಿ ಒಂದು ಸ್ವಲ್ಪ ಅದನ್ನು ಜನಗಳೇನೋ ಪ್ರಶ್ನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನಾರ? ಅದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಮ್ಮ ನಾಯಕರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಈ ಅನಿವಾರ್ಯವಾಗಿ ಡೀಸೆಲ್ ಪೆಟ್ರೋಲ್ ಏರಿಸೋದು ಯಾವ ಸರ್ಕಾರ ಇದ್ದರೂ ಯಾವ ಪ್ರಧಾನಮಂತ್ರಿ ಇದ್ದು ಅನಿವಾರ್ಯ ಅನ್ನೋಂಥ ಸ್ಥಿತಿ ಇದೆ. ಇದು ಪರ್ಮನೆಂಟಾಗಿ ಹೀಗೆ ಇರೋಲ್ಲ, ಕಡಿಮೆ ನಿಶ್ಚಿತ ಆಗ್ತದೆ. ಆದರೆ ದೇಶಕ್ಕೊಂದು ಗಂಡಾಂತರ ಬಂದಾಗ, ಪ್ರಾಕೃತಿಕ ವಿಕೋಪಗಳಾದಾಗ, ಮತ್ತು ಕರೋನಾದಂಥ ಭೀಕರ ಒಂದು ಕಾಯಿಲೆ ಬಂದಾಗ 1,00,000 ಕೋಟಿ ರೂಪಾಯಿ ಸರ್ಕಾರದ ಬಜೆಟ್ಟು, ಸಾರ್ವಜನಿಕರ ಒಂದು ಆರೋಗ್ಯ ಕಾಪಾಡೋ ಸಲುವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಒಂದು ಐತಿಹಾಸಿಕವಾದ ಕೆಲಸ ಮಾಡಿದರು, ಅದು ಇಡೀ ಜಗತ್ತು ಇವತ್ತು ಅವ್ರು ಹೊಗಳುತ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಕೂಡ ನಂಬರ್ ಒನ್ ಸ್ಥಾನ ಪಡೆದು ಇದನ್ನು ನಿಗ್ರಹಿಸುವಲ್ಲಿ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಹೀಗಾಗಿ ಡೀಸೆಲ್ ಪೆಟ್ರೋಲ್ ಬೆಲೆ ಏಕಾಏಕಿ ಒಮ್ಮೆ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಯಾರಿಗಾದರೂ ಆಗ್ತದೆ, ಅದು ನಿಶ್ಚಿತವಾಗಿ ಇಳಿದು ಬರ್ತದೆ ಅನ್ನೋಂಥ ಭರವಸೆ ನಮಗಿದೆ, ಜನ ಅದನ್ನು ನಂಬ್ತಾರೆ. ಒಂದು ಅಂತಿಮವಾಗಿ ಪ್ರಶ್ನೆ, ಎಲ್ಲರೂ ಕೂಡ ಗೆಲುವಿನ ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಜನ ಸಿಂದಗಿಯ ಜನ ನರೇಂದ್ರ ಮೋದಿಯವ್ರು ನೋಡಿ ಓಟ್ ಹಾಕ್ಬೇಕಾ, ಬೊಮ್ಮಾಯಿಯವ್ರು ನೋಡಿ ಓಟ್ ಹಾಕ್ಬೇಕಾ, ರಮೇಶ್ ಭೂಸ್ನೂರವ್ರು ನೋಡಿ ಓಟ್ ಹಾಕ್ಬೇಕಾ, BJP ನೋಡಿ ಓಟ್ ಹಾಕ್ಬೇಕಾ? ಪಕ್ಷವನ್ನು ನೋಡಿ, ಪಕ್ಷದ ಸಿದ್ಧಾಂತ, ನಮ್ಮ ಗುರಿ ಮತ್ತು ಸಾರ್ವಜನಿಕ ಬಡವರ ಬಗ್ಗೆ ನಮ್ಮಲ್ಲಿರುವಂಥ ಕಳಕಳಿಯನ್ನು ನಂಬಿ ಜನ ಓಟ್ ಹಾಕ್ತಾರೆ. ಅದರ ಜೊತೆಗೆ ನರೇಂದ್ರ ಮೋದಿಯವರ ವ್ಯಕ್ತಿತ್ವ, ಬಸವರಾಜ ಬೊಮ್ಮಾಯಿಯವರು ಒಬ್ಬ ಇಂಜಿನಿಯರ್ ಆಗಿ ಇವತ್ತು ಮುಖ್ಯಮಂತ್ರಿಯಾಗಿ ವಿಶೇಷವಾದಂಥ ಜನಪರ ಕೆಲಸ ಮಾಡ್ತಕ್ಕಂಥ ಒಂದು ಕೌಶಲ್ಯ ಇರತಕ್ಕಂಥ ಒಬ್ಬ ನಾಯಕರು ಅಂಥೇಳಿ, ಅದರ ಜೊತೆಗೆ ಭೂಸಣರು 2 ಬಾರಿ ಗೆದ್ದು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಜನಸಾಮಾನ್ಯರ ಜೊತೆಗೆ ಬೆರೆತು ಕೆಲಸ ಮಾಡುವಂಥ ಪ್ರವೃತ್ತಿಯ ಮೂಲಕ ಮೂರು ಒಂದು ಆಧಾರದ ಮೇಲೆ ಜನ ನಮಗೆ ನಿಶ್ಚಿತ ಓಟ್ ಹಾಕ್ತಾರೆ. ಎಸ್, 2008ರಲ್ಲಿ ಏನು BJP ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಶಾಸಕರಾಗಿದ್ದರು, ಈಗ ಸಿಂದಗಿ ಉಪಚುನಾವಣೆಗೆ ಬಂದು ಇಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೀರಿ, ಜನ ನಾನು ಮುಂದೆ ಪ್ರಶ್ನೆಗಳನ್ನ ಇವ್ರ ಮುಂದೆ ಪ್ರಶ್ನೆಗಳನ್ನ ಇಟ್ಟೆ ವೀಕ್ಷಕರೇ, ಪೆಟ್ರೋಲ್ ಡೀಸೆಲ್ ಬೆಲೆ ಸಂಬಂಧಪಟ್ಟಂಗೆ ಸಿಂದಗಿಯಲ್ಲಿ ಏನಾದರೂ ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಅದನ್ನು ಯಾವ ರೀತಿ ಫೇಸ್ ಮಾಡ್ತಿದ್ದೀರಿ, ಜೊತೆಗೆ 2 ಸಾರಿ ಮನಗುಳಿಯವರು ಸಚಿವರಾಗಿದ್ದರು, ಈಗ ಅವ್ರು ತೀರ್ಕೊಂಡಿದ್ದ ಅನುಕಂಪ ಏನಾದ್ರು ವರ್ಕೌಟ್ ಆಗುತ್ತಾ, ನ್ಯೂ ಸ್ಟ್ರಾಟಜಿ ಏನು ಅಂತ ಎಲ್ಲ ಕೇಳಿದಾಗ ಎಲ್ಲ ಉತ್ತರಗಳು ಕೂಡ ತುಂಬ ಕೂಲಾಗಿ ಶ್ರೀಕಾಂತ್ ಕುಲಕರ್ಣಿ ನಮಗೆ ಕೊಟ್ಟರು. ಸರ್, ಫೈನಲಿ ನಿಮಗೆ ನಾನು ಬರ್ತೇನೆ, ನಿಮ್ಮ ಪ್ರಕಾರ ಸಿಂದಗಿ ಜನ BJPಗೆ ಯಾಕೆ ಓಟ್ ಹಾಕಬೇಕು? ಸಿಂದಗಿಯ ಜನ BJPಗೆ ಯಾಕೆ ಓಟ್ ಹಾಕಬೇಕು ಅಂತಂದರೆ, ಸುಮಾರು 10 ವರ್ಷಗಳ ಕಾಲ ರಮೇಶ್ ಭೂಸ್ನೂರ್ ಅವರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಸಾಧನೆಗಳನ್ನು ಇವತ್ತು ಮೆಚ್ಚಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕಾಗಿರ್ತಕ್ಕಂಥದ್ದು, ಮತ್ತು ನಮ್ಮಲ್ಲಿ ಕೇಂದ್ರದೊಳಗೆ ನಮ್ಮ ಸರ್ಕಾರ, ರಾಜ್ಯದಲ್ಲಿಯೂ ನಮ್ಮ ಸರ್ಕಾರ ಈ ಸಾಧನೆಯನ್ನು ಜನ ಇವತ್ತು ಕಾಯ್ತಾ ಇದ್ದಾರೆ. ಮತ್ತು ಹೋದ ಬಾರಿಗಿಂತ ಈ ಬಾರಿ ನಮಗೆ ನಿಖರವಾಗಿಯೂ 10,000 ಓಟ್ಗಳ ಸಿಂದಗಿ ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳು ಸಿಗುವಂಥ ಒಂದು ಪ್ರಯತ್ನದೊಳಗೆ ನಾವಿದ್ದೀವಿ.
ಎಸ್ ಬಿಜೆಪಿ ನಾಯಕರು ಎಲ್ಲರೂ ಸಹ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಷಯ ಇಷ್ಟೇ ಜನಗಳ ಜೊತೆ ಬೆರ್ತಾಗ ಯಾರಾದರೂ ಸಹ ಗೆಲುವಿನ ಅವಕಾಶವನ್ನು ಕಂಡುಕೊಳ್ಳುತ್ತಾರೆ 10 ವರ್ಷಗಳ ಕಾಲ ನಿರಂತರವಾಗಿ ಶಾಸಕರಾಗಿದ್ದಂತ ರಮೇಶ್ ಬಸನೂರು ಅವರು ಕಳೆದ ಬಾರಿ ಸೋಲನ್ನು ಅನುಭವಿಸಿದ್ರು ನಾನಾಗ್ಲೇ ಹೇಳಿದೆ ಕೆಜೆಪಿ ಬಿಜೆಪಿ ಮತ್ತೆ ಬಿಎಸ್ಆರ್ ಕಾಂಗ್ರೆಸ್ ಅಂತ ಸಂದರ್ಭದಲ್ಲೂ ಸಹ ರಮೇಶ್ ಬಸನೂರು ಅವರು 2013 ರಲ್ಲಿ ಆಯ್ಕೆ ಆಗಿ ಬಂದಿದ್ರು ಕಳೆದ ಬಾರಿ ಸೋತಿದ್ರು ಈ ಬಾರಿ ಗೆದ್ದೇ ಗೆಲ್ತೀವಿ ಅದು ಸಿಂದಗಿ ಪಟ್ಟಣದಲ್ಲಿ 10,000 ಲೀಡನ್ನ ಪಡಿತೀವಿ ಕಳೆದ ಬಾರಿಗಿಂತ ಅನ್ನೋದು ಇವರ ಒಂದು ವಿಶ್ವಾಸ ಏನೇ ಆಗಲಿ 30 ಕ್ಕೆ ಗೊತ್ತಾಗುತ್ತೆ ಮತಪೆಟ್ಟಿಗೆ ಸೇರುತ್ತೆ ಎರಡಕ್ಕೆ ಫಲಿತಾಂಶ ಬರುತ್ತೆ ಗೊತ್ತಾಗುತ್ತೆ ಆದರೂ ಸಹ ನಿಮ್ಮ ಕೋರ್ಟ್ ಗೆ ಬಾಲ್ ಇದೆ ನಿಮ್ಮ ಪ್ರಕಾರ ಸಿಂದಗಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ